ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ನಿಮಗೆ ಒಂದು ರಿಕ್ವೆಸ್ಟು, ಡಿಸ್ಕ್ರಿಪ್ಷನಲ್ಲಿ ಬುಕ್ ಮೈ ಶೋದು ಲಿಂಕ್ ಕೊಟ್ಟಿದ್ದೀನಿ. ಸೊ ನಮ್ಮ ಯುವರತ್ನ ಮೂವಿಗೆ ಯಾರಿನ್ನೂ ಬುಕ್ ಮೈ ಶೋ ಆ್ಯಪ್ನಲ್ಲಿ ಇಂಟ್ರೆಸ್ಟನ್ನು ಕೊಟ್ಟಿಲ್ಲ, ಸೊ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಯುವರತ್ನ ಸಿನಿಮಾ ಮೇಲೆ ಇಂಟ್ರೆಸ್ಟನ್ನು ನಿಮ್ಮ ಇಂಟ್ರೆಸ್ಟನ್ನು ತೋರಿಸ್ಬೋದು. ಹೇಗೆ ಇಂಟ್ರೆಸ್ಟ್ ಕೊಡೋದು ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರಿನ್ನೂ ಇಂಟ್ರೆಸ್ಟನ್ನು ಕೊಟ್ಟಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಎಲ್ಲರೂ ಕೂಡ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಇಂಟ್ರೆಸ್ಟನ್ನು ಕೊಡಿ. ಜೊತೆಗೆ ಈ ಒಂದು ಇಂಟ್ರೆಸ್ಟನ್ನು ಕೊಡೋದ್ರ ಮುಖಾಂತರ ಮತ್ತೊಂದು ಹೊಸ ದಾಖಲೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಪ್ರಯತ್ನವನ್ನು ಪಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ 100K ಪ್ಲಸ್ 150K ಅಂದ್ಕೊಳ್ಳಿ, 150K ಇಂಟ್ರೆಸ್ಟನ್ನು ನಾವು ರೀಚ್ ಮಾಡಲೇಬೇಕು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೆ. ಓಕೆ, ಸೊ ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಎಸ್, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೇನು ಹೇಳೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ಫೋಟೋ ಬರ್ತಾಯಿದೆ. ಸೊ ಈ ಫೋಟೋ ನೋಡಿದ ಮೇಲೆ ನೀವು ಅಂದ್ಕೊಂಡಿರ್ತೀರಾ ಅಂತ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂತ. ಎಸ್, ನಮ್ಮ ಯುವರತ್ನ ಸಿನಿಮಾದ ಟ್ರೈಲರ್ನು ಇದೀಗ ಮತ್ತೊಂದು ಹೊಸ ದಾಖಲೆಯನ್ನು ಬರ್ತಿದೆ ಅಂತ ಹೇಳ್ಬೋದು. ಹೌದು, ಯುವರತ್ನ ಸಿನಿಮಾದ ಮೋಸ್ಟ್ ಅವೈಟೆಡ್ ಟ್ರೈಲರು ರಿಲೀಸ್ ಆದಂತಹ 24 ಗಂಟೆಗಳಲ್ಲಿ 6 ಮಿಲಿಯನ್ ವ್ಯೂಸನ್ನು ಪಡ್ಕೊಳ್ಳೋದ್ರ ಮುಖಾಂತರ ಟಾಪ್ 3 ಲಿಸ್ಟಿಗೆ ಬಂದಿದೆ. ಟಾಪ್ 3 ಹೈಯೆಸ್ಟ್ ವ್ಯೂಡ್ ಟ್ರೈಲರ್ಸ್ ಇನ್ 24 ಅವರ್ಸ್ ಈ ಲಿಸ್ಟಿಗೆ ಬಂದಿರುವಂಥದ್ದು. ಈಗ ಎರಡನೇ ಪೊಸಿಷನಲ್ಲಿದೆ, 6 ಮಿಲಿಯನ್ ವ್ಯೂಸನ್ನು ಪಡ್ಕೊಳ್ಳೋದ್ರ ಮುಖಾಂತರ. ಹೈಯೆಸ್ಟ್ ಬಂದು ಯಜಮಾನ, ಅದು 10 ಮಿಲಿಯನ್ ಇತ್ತು ಅಂತ ಅನಿಸುತ್ತೆ. ಎಸ್, ಯಜಮಾನ. ಆ್ಯಂಡ್ ಈಗ ಸೆಕೆಂಡಲ್ಲಿ ನಮ್ಮ ಯುವರತ್ನ ಇರುವಂಥದ್ದು. ಇಷ್ಟು ವ್ಯೂಸು ಸಿಕ್ಕಿರೋದು ಇನ್ನೂ ಕೂಡ ಕಮ್ಮಿನೇ ಅಂತ ಹೇಳ್ಬೋದು. ಇಂಥ ಒಳ್ಳೆ ಕಂಟೆಂಟ್ ಇರುವಂಥ ಒಳ್ಳೆ ಮೆಸೇಜ್ ಇರುವಂಥ ಒಂದು ಟ್ರೈಲರ್ಗೆ, ಒಂದು ಮೂವಿಗೆ ಇಷ್ಟೆಷ್ಟು ವ್ಯೂ ಸಿಕ್ಕಿದೆಯಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ ಅಂತ ಹೇಳ್ಬೋದು. ಸೊ ಇನ್ನೂ ರೀಚ್ ಮಾಡೋದು ಇನ್ನೂ ಬಾಕಿ ಇದೆ, ಒಳ್ಳೆ ಸಪೋರ್ಟ್ ಬೇಕು ಈ ಒಂದು ಟ್ರೈಲರ್ಗೆ. ಓಕೆ, ಒಳ್ಳೆ ರೀಚ್ ಸಿಗಲೇಬೇಕು. ಸೊ ಯಾರಿನ್ನೂ ನೋಡಿಲ್ಲ ಈ ಟ್ರೈಲರ್ನ, ಸೊ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಟ್ರೈಲರ್ನೂ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಈಗ ಇಂಡಿಯಾ ನಂಬರ್ 1 ಟ್ರೇಡಿಂಗ್ ಆಗ್ತಿದೆ ಇಂಡಿಯಾದಲ್ಲಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಟ್ರೈಲರ್ನ ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಪ್ಪ, ಒಳ್ಳೆ ಒಳ್ಳೆ ಕಂಟೆಂಟ್ ಇದೆ ಮೂವಿಲಿ. ಸೊ ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ಇಷ್ಟೇನಾ ಬೆಲೆ ಸಿಗೋದು? ಎಸ್, ಮ್ಯಾಕ್ಸಿಮಮ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಹೈಯೆಸ್ಟ್ ವ್ಯೂಸ್ ಆ್ಯಂಡ್ ಲೈಕ್ಸ್ ಇದಕ್ಕೂ ಕೂಡ ಸಿಗಲೇಬೇಕು. ಓಕೆ, ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಮೂವಿ 1ನೇ ತಾರೀಕು ರಿಲೀಸ್ ಆಗುತ್ತೆ, ಇನ್ನೇನು 10 ದಿನ ಬಾಕಿ ಇರೋದು ಅಂತ ಅಂದ್ಕೊಳ್ಳಿ. ಸೊ 1ನೇ ತಾರೀಕು ರಿಲೀಸ್ ಆಗುತ್ತೆ, ಆಲ್ರೆಡಿ ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರುವಂಥದ್ದು. ಜೊತೆಗೆ ನಮ್ಮ ಯುವರತ್ನ ಟೀಮ್ ಅವರು ಕೂಡ ಯುವ ಸಂಭ್ರಮ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಒಂದು ಭೇಟಿನ ಕೊಡ್ತಾ ಇರುವಂಥದ್ದು. ಇದೀಗ ಇವತ್ತು ಕಲಬುರಗಿ ಹಾಗೂ ಬೆಳಗಾವಿ ಜಿಲ್ಲೆಗಳಿಗೆ ಏನೋ ಭೇಟಿ ಕೊಟ್ಟಿದ್ರು. ಸೊ ಮುಂದೆ ಇನ್ನೂ ಯಾವ ಜಿಲ್ಲೆಗಳಿಗೆ ಹೋಗ್ತಾರೆ ಅನ್ನೋದ್ರ ಒಂದು ಸಣ್ಣ ಡೀಟೇಲ್ಸು ಈಗ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾಯಿದೆ, ನೋಡ್ಬೋದು. ಇದು ಫೇಸ್ 1 ಅಷ್ಟೇ, ಫೇಸ್ 2 ಇನ್ನೂ ಇದೆಯಂತೆ. ಫೇಸ್ 2ನಲ್ಲಿ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಭೇಟಿ ನೀಡೋದಿದೆ. ಸೊ ಆಲ್ರೆಡಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ವಿಸಿಟನ್ನು ಮಾಡಿರುವಂಥದ್ದು, ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ವಿಸಿಟ್ ಮಾಡೋದು ಬಾಕಿ ಇದೆ. ಯುವ ಸಂಭ್ರಮ ಸ್ಟಾರ್ಟ್ ಅಂತ ಹೇಳ್ಬೋದಪ್ಪ. ಓಕೆ, ಸೊ ಇದೀಗ ನಮ್ಮ ಯುವರತ್ನ ಸಿನಿಮಾಗೂ ಕೂಡ ಒಳ್ಳೆ ಪ್ರಮೋಷನ್ ಸಿಗ್ತಿರುವಂಥದ್ದು. ಏಪ್ರಿಲ್ 1ನೇ ತಾರೀಕು ಮೂವಿ ರಿಲೀಸ್ ಆಗುತ್ತೆ, ಎಲ್ಲರೂ ಕೂಡ ನೋಡಿ. ಫಸ್ಟ್ ಡೇ ಫಸ್ಟ್ ಶೋ, ಒಳ್ಳೆ ಕಂಟೆಂಟ್ ಇದೆ ಮೂವಿಲಿ, ಒಳ್ಳೆ ಮೆಸೇಜ್ ಇದೆ, ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ ಮೂವಿಲಿ. ಸೊ ಎಲ್ಲ ಈ ಒಂದು ಸಿನಿಮಾಗೆ ಸಪೋರ್ಟನ್ನು ಮಾಡಿ. ಓಕೆ, ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಟೆ ಕಾಣುತ್ತೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ, ಅದನ್ನು ಕೂಡ ಠಣ ಠಣ ಅಂತ ಹೊಡೀರಿ, ಹೊಡೆದ್ಬಿಟ್ಟು ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಬೋದು. ಧನ್ಯವಾದಗಳು. ಜೈ ಪವರ್ ಸ್ಟಾರ್, ಜೈ ಹಿಂದ್.